ಓಕೆ ನೋಡಿ, ನನಗೆ ಅವರು ಗಿಫ್ಟ್ ತೆಗಿಸ್ಕೊಟ್ಟಿದ್ರು, ಸರ್ಪ್ರೈಸ್ ಗಿಫ್ಟ್, ನನಗೆ ಹೇಳಿರ್ಲಿಲ್ಲ, ಆದ್ರೆ ನನಗೆ ತುಂಬಾ ಖುಷಿ ಆಯ್ತು ಮಾತ್ರ. ನಾನು ತೋರಿಸ್ತೀನಿ ನಿಮ್ಗೆ, ಆಮೇಲೆ ನಾನು ಹಾಕ್ತೀನಿ ಆಯ್ತಾ. ನೋಡಿ ಒಂದು ಇದು, ಚೆನ್ನಾಗಿದೆಯಾ ನೋಡಿ, ಟಿಕ್ ಅಲ್ತೆ ನೋಡಿ. ಒಂದಿದು ಈ ರೀತಿ ನೆಕ್ಲೆಸ್, ಇದು ಚೆನ್ನಾಗಿದೆ ಅಲ್ಲ, ಥ್ಯಾಂಕ್ಸ್ ಆಯ್ತಾ. ನೋಡಿ ಈ ರೀತಿ ಇದೆ, ಚೆಂದ ಕಾಣುತ್ತೆ ಮಾತ್ರ. ಇದು ನಾನು ಡೈಲಿಗೆ ಹಾಕೋದಿಲ್ಲ, ಆದ್ರೆ ತುಂಬಾ ಚೆನ್ನಾಗಿದೆ ಮಾತ್ರ ನೋಡಿ. ಮಧ್ಯದಲ್ಲಿ ಸ್ಟೋನ್ ಕೂಡ ಇದೆ, ಇದರಲ್ಲಿ ಸಣ್ಣ ಸಣ್ಣ ಸ್ಟೋನ್ ಡಿಸೈನ್ ಇದೆ ನೋಡಿ. ಹಾಗೂ ಇನ್ನೊಂದು ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ, ಇದು ಪ್ಲೇನ್ ಉಂಟು ಹಾಗೂ ನನಗೆ ಡೈಲಿ ವೇರಿಗೆ ತುಂಬಾ ಚೆನ್ನಾಗಿದೆ ಇದು, ಅದು ಕೂಡ ಇಷ್ಟ ಆಯ್ತು ಎರಡು ಕೂಡ ನೋಡಿ. ಸೂಪರ್ ಇಷ್ಟ ನೋಡಿ, ಚಂದ ಕಾಣ್ತಲ್ಲ ನಂಗೆ. ಈ ರೀತಿ ಸಿಂಪಲ್ ಇಷ್ಟ, ಇದು ಡೈಲಿ ವೇರ್ಗೆ ನಾನು ಹಾಕ್ಬಹುದು. ಓಕೆ, ಎರಡು ತೆಗಿಸ್ಕೊಟ್ರು ಇವರು, ಇಲ್ಲಿ ಬನ್ನಿ, ಥ್ಯಾಂಕ್ಸ್ ಆಯ್ತಾ, ಇಲ್ಲಿ ಬನ್ನಿ ನಡಿ ಇವರು. ಮತ್ತೆ ಇನ್ನೇನಿಲ್ವಾ? ಓಕೆ, ಇನ್ನು ನಾನು ಬೇಗ ಸ್ನಾನ ಎಲ್ಲ ಮಾಡಿ ಬರ್ತೀನಿ. ಇದೊಂದು ನಿಮ್ ಜೊತೆ ಶೇರ್ ಮಾಡ್ಬೇಕಂತ ಸೀದಾ ಬಂದಿದ್ದೆ, ನಾನು ತೋರಿಸ್ತಾ ಇದ್ದೀನಿ. ಇನ್ನು ಬೇಗ ಸ್ನಾನ ಮಾಡಿ ಬಂದು ಆಮೇಲೆ ನೋಡೋಣ ಏನೆಲ್ಲ ಸರ್ಪ್ರೈಸ್ ಇದೆ ಅಂತ ಹೇಳಿ. ಓಕೆ, ಇವಾಗ ನಾನು ಡ್ರೆಸ್ ಚೂಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನನ್ಗೆ ಅವ್ರಿಗೆ ಗೊತ್ತಿಲ್ಲ ನಾನು ಮೇಲೆ ಬಂದು ಮಾತಾಡ್ತಿದ್ದೀನಿ ಅಂತ ಹೇಳಿ. ಆಮೇಲೆ ತುಂಬಾ ನನಗೆ ಇಷ್ಟ ಆಯ್ತು ಅವರು ಕರ್ಕೊಂಡು ಹೋಗಿದ್ದು, ನನ್ನ ಕೈಯಿಂದಲೇ ನನಗೆ ಇಷ್ಟವಾದದ್ದು ಯಾವ್ದು ಬೇಕು ಅಂತ ಚೂಸ್ ಮಾಡ್ಲಿಕ್ಕೆ ಹೇಳಿದ್ದು. ನಾನು ಅವ್ರ ಮುಂದೆ ಇದೆಲ್ಲ ಹೇಳಲಿಲ್ಲ, ಆದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನನಗೆ. ಎಂತ ಹೇಳುದು, ಪಾಪ ಯಾವಾಗ್ಲೂ ನನ್ನ ಇಷ್ಟವನ್ನು ಅವರು ಜಾಸ್ತಿ ನೋಡಿದಾರೆ ಅಂತ ಹೇಳ್ಬಹುದು. ಅವರ ಇಷ್ಟಗಿಂತ ನಂದಿರ್ಲಿ ನನ್ನ ಮಕ್ಕಳದಿರ್ಲಿ ಅವ್ರು ಫಸ್ಟ್ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಯಾವ್ದಕ್ಕಾದ್ರೂ. ಅವರಿಗೆ ಅವರು ತುಂಬಾ ಕಮ್ಮಿ ತಗೊಳ್ಳೋದು ನಮಗೆ ಉಂಟು ನೋಡಿ, ಅವರು ಯಾವ್ದಕ್ಕೂ ಕಮ್ಮಿ ಮಾಡ್ಲಿಲ್ಲ ಏನಿದ್ರು. ನನಗೆ ತುಂಬಾ ಖುಷಿ ಆಯ್ತು ಅವ್ರದ್ದು ಈ ಗಿಫ್ಟ್ ನೋಡಿ. ಗಿಫ್ಟ್ ನನಗೆ ಬಂಗಾರ ಕೊಟ್ರು ಅಂತ ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಲ್ಲ, ಅವರ ಡೆಡಿಕೇಶನ್ಗೆ ಎಂತ ಹೇಳ್ತಾರೆ, ಅವರು ಎಂತ ಹೇಳೋದು ನನಗೆ ಗೊತ್ತಿಲ್ಲ. ಅವರ ಇದಕ್ಕೆ ನನಗೆ ಖುಷಿ ಆಯ್ತು ತುಂಬಾ, ಆ ಯೋಚನೆಗೆ. ಅವರು ನಮಗೆ ಇಷ್ಟವಾದದ್ದು ತಕ್ಕೊಳ್ಳಬೇಕು ಅಂತ ಹೇಳಿ ಕಷ್ಟಪಟ್ಟು ಮಾಡ್ತಾರೆ ನೋಡಿ, ಅದು ನನಗೆ ಇಷ್ಟ ಆಗುತ್ತೆ. ಓಕೆ, ಇವಾಗ ನಾನೇನು ಬರ್ಡೆ ದೊಡ್ಡದಾಗಿ ಗ್ರ್ಯಾಂಡ್ ಏನು ಮಾಡ್ತೀನಿ ಏನೇನಿಸಿರ್ಲಿಲ್ಲ, ಸ್ನಾನ ಮಾಡ್ಲಿಕ್ಕೆ ಬಂದಿದ್ದೀನಿ. ನಾನು ಡ್ರೆಸ್ ಕೂಡ ಯಾವುದು ಸತ್ತಿಲ್ಲ, ಏನು ತರಲಿಲ್ಲ ನನ್ನ ಬರ್ಡೆಗೆ, ಅದೇ ನಾನು ಯಾವ್ದು ಹಾಕುದಂತ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರು ಹೇಳಿದ್ರು ಬಂಗಾರ ಇವತ್ತು ಹಾಕು ನೀನು ಅಂತ ಹೇಳಿ. ಬಂಗಾರ ಹಾಕು ಅಂತ ಹೇಳುವಾಗ ನನಗೆ ಇದು ಚೂಡಿದಾರ ಹಾಕೋಣ ಅಂತ ಅನಿಸ್ತು. ನಾನು ಮೊನ್ನೆ ಇದನ್ನೇ ಹಾಕಿದ್ದೆ, ನೀವು ನೋಡಿರ್ಬೋದು ಇದು ಚಂದ ಕಾಣ್ಬಹುದು ಅಂತ ಎನಿಸ್ತೀನಿ ನಾನು, ಯಾಕೆ ಗೊತ್ತಿಂಟ ಇದು ಈ ರೀತಿ ಇರೋದ್ರಿಂದ ನೆಕ್ಲೆಸ್ ಎಲ್ಲ ಇದಕ್ಕೆ ಸ್ವಲ್ಪ ಚಂದ ಕಾಣ್ಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಅಲ್ವಾ, ಹಾಗಾಗಿ ಇದೇ ಹಾಕಣ ಅಂತ ಎನಿಸಿದ್ದೀನಿ, ಮತ್ತೆ ಬೇರೆ ಯಾವ್ದು ನಾನು ಹೊಸತ್ತು ಯಾವ್ದು ತಗೊಳ್ಳಿಲ್ಲ. ಓಕೆ, ಇವಾಗ ನಾನು ಯಾವ ಡ್ರೆಸ್ ಹಾಕಲಿ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಅವರಿದ್ದರೆ ಖಂಡಿತವಾಗ್ಲೂ ಸಾಲ್ವ್ ಮಾಡ್ತಿದ್ರು. ಅವ್ರು ಬರೋದ್ರೊಳಗೆ ನಾನು ಸ್ನಾನ ಮಾಡಿ ರೆಡಿ ಆಗಬೇಕು. ಓಕೆ, ಆಮೇಲೆ ಸಿಗ್ತೀನಿ. ಓಕೆ, ಸ್ನಾನ ಆಯ್ತು ನಂದು. ನಾನು ಇವಾಗ ಮನೆಗೆ ಹಾಕಿದ್ದೆ ಹಾಕಿದ್ದೀನಿ, ಪಿಂಕ್ ಕಲರ್ ಡ್ರೆಸ್ ಹಾಕು ಅಂತ ಹೇಳಿದ್ರು. ಹೊರಗಡೆ ಹೋಗ್ಲಿಕ್ಕೆ ಉಂಟು ಪಿಂಕ್ ಕಲರ್ ಡ್ರೆಸ್ ಹಾಕು ಅಂತ, ಯಾಕೆಂದ್ರೆ ಇನ್ನು ಕೂಡ ಅಡುಗೆಗೆ ಅಂತ ಹೇಳಿಲ್ಲ ಅವರು, ಮೋಸ್ಟ್ಲಿ ಹೊರಗಡೆ ಹೋಗ್ಲಿಕ್ಕಿರ್ಬೇಕು.
ಹಾಗೆ ಅದು ಇಸ್ತ್ರಿ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ಹಾಗೂ ಅವರು ಹೊರಗಡೆ ಹೋದರು, ನನಗನ್ಸುತ್ತೆ ಅವರು ಕೇಕ್ ತರಲಿಕ್ಕೆ ಹೋದ್ರೆ ಇರಬೇಕು ಹೊರಗಡೆ. ಕೇಕ್ ತಂದಮೇಲೆ ನಾನು ನಿಮ್ಮ ಜೊತೆ ಅದನ್ನು ತೋರಿಸ್ತೀನಿ, ಇವಾಗ ತರ್ಬೋದು ಅವರು, ಅದನ್ನು ನಾನು ನಿಮಗೆ ಶೇರ್ ಓಕೆ. ನಾವು ವೇಟ್ ಮಾಡ್ತಾ ಇದ್ವಿ, ನಾನು ಮತ್ತು ಲೆವಿಟನ್ ಹೊರಗಡೆ, ಇನ್ನೂ ಕೂಡ ಬರಲಿಲ್ಲ ಅವರು, ತುಂಬ ಹೊತ್ತಾಯಿತು. ಇವಾಗ ಅಷ್ಟೇ ಕಾಲ್ ಮಾಡಿದೆ, ಬಂದರು ಇರಬೇಕು, ಗೇಟ್ ಓಪನ್ ಮಾಡು ಅಂತ ಹೇಳಿದರು. ಬಂತು ಬಂತು. ಹೆಂಗಿಲ್ಲಿದ್ದ ಎಷ್ಟು ಹೊತ್ತು ನಿಮ್ಗೆ ಎಷ್ಟು ಆವಾಗದಿಂದ ವೇಟ್ ಮಾಡ್ತಾ ಇದೆ? ಎಂತ ತಂದ್ರಿ, ಏನ್ ತರದೆ ಹೋಗ್ತೀರಾ ನೀವು ಸುಮ್ಮನೆ? ಎಂತ ತಂದ್ರಿ ಹೇಳಿ. ಅದೆಂತ ಇದೆಂತ ಇದೆಂತ ತೋರಿಸಿ ನೀವಿ ಓಪನ್ ಮಾಡಿದ್ದು ಎಂತ ಪಾತ್ರೆ ಹರ್ತೀರಾ ನೀವು? ನಾವು ಪಾತ್ರೆ ಮಾರುವ ಅಂಗಡಿ. ತೋರಿಸಿ, ಹೋಗಿ ಒಳಗೆ ನೋಡ್ತೀನಿ ನಾನು. ಕಾಲೆ ಲೆವಿ ಹಂಗೇ ಓ ಓಕೆ. ನನಗೆ ಅನಿಸುತ್ತೆ ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡಿದ್ದಾರೆ, ಹಾಗಾಗಿ ಇವರದ್ದು ಏನು ಸುದ್ದಿ ಇರಲಿಲ್ಲ ನೋಡಿ. ಫುಡ್ ಅಲ್ಲ, ಪಾತ್ರೆ ತರ್ತೀರಾ ನೀವೆಂತ ಅಡಿಗೆ ಮಾಡ್ಲಿಕ್ಕೆ ಇಲ್ಲಿ? ಇಲ್ಲ, ಪಾತ್ರೆ ತರುವ ಅಂಗಡಿ. ನಿಮ್ಗೆಲ್ಲ ಗೊತ್ತಿತ್ತಲ್ಲ ಅಡಿಗೆ ಮಾಡ್ಲಿಕ್ಕೆ ಇದಿರ್ಲಿಲ್ಲಲ್ಲ ಪಾತ್ರೆ. ಯಾರು ಹುಷಾರಿದ್ದಾರೆ ಎಂತೆಲ್ಲ ತಂದ್ರಿ? ಓಕೆ, ನನಗೆನಿಸುತ್ತೆ ಹೊರಗಡೆಯಿಂದ ತರಿಸಿದ್ದಾರೆ, ನಾನು ಆಮೇಲೆ ತೋರಿಸ್ತೀನಿ ಒಳಗೆ ಹೋಗಿ ಏನೆಲ್ಲ ತಂದಿದ್ದಾರೆ ಅಂತ ಹೇಳಿ. ಎಷ್ಟು ಉಂಟು ಆಗ್ಲಿಲ್ವಾ? ಕಾಲ್ ಆರ್ಡ್ರಿಗೆಲ್ಲ ಆಯ್ತಾ ನಮ್ಮನೆಯವ್ರಿ? ಓಕೆ ನೋಡಿ, ಪಾತ್ರೆ ರಾಶಿ ಬಿದ್ದಿದೆ ಇಲ್ಲಿ. ಏನೆಲ್ಲ ತಂದಿದ್ದಾರೆ ನೋಡ್ಬೇಕು ಇನ್ನು. ಓಕೆ, ಹೊರಗಡೆಯಿಂದ ಕ್ಯಾಟ್ರಿಂಗಿಂದ ತೊಗೊಂಡು ಬಂದಿದ್ದಾರೆ. ಇದು ಮಟನಿದ್ದು ಇರಬೇಕು, ಮೋಸ್ಟ್ಲಿ ಮಟನದೇ ಇರಬೇಕು, ಸಾರು ಕಾಣ್ತಾ ಉಂಟು, ಚಿಕನ್ದೆಲ್ಲ ಇರಬೇಕು. ನೆಕ್ಸ್ಟ್ ಓಕೆ, ಇದು ಚಿಲ್ಲಿ, ಆಮೇಲೆ ಒಂದು ಸಲಾದ್, ಯಾಕೆಂದರೆ ಅದರದ್ದು ಸ್ವಲ್ಪ ಕೆಳಗೆ ಬಿದ್ದಿದೆ ಹಾಗಾಗಿ ನಂಗೆ ಗೊತ್ತಾಯಿತು. ಇದು ಏನಂತ ನೋಡೋಣ, ಇಲ್ಲೇ ಬಿಟ್ಟನೆಲ್ಲ ಎತ್ತಿ ಎತ್ತಿ ನೋಡ್ತಾ ಇದ್ದಾನೆ. ಓಕೆ, ಇದು ಸಾರು ಇರಬೇಕು, ತಿಳಿ ಸಾರು ರೀತಿ ಕಾಣ್ತಾ ಉಂಟು. ಓಕೆ, ಸುಮಾರು ತೊಗೊಂಡು ಬಂದಿದ್ದಾರೆ, ಇದರಲ್ಲಿ ಸ್ವಲ್ಪ ಅವರಿಗೆ ಬೇರೆ ಕೂಡ ಹೊರಗಡೆ ಕೊಡಲಿಕ್ಕುಂಟು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದಾರೆ ನೋಡ್ಬೋದು ನೀವು. ಇದೆಲ್ಲನೂ ನಮಗೆಲ್ಲ ಕೆಲವು ಹಂಚಲಿಕ್ಕೆ ಕೂಡ ಉಂಟು ಇದರಲ್ಲಿ. ಓಕೆ, ಇದು ಚಿಕನ್ ದೊಡ್ಡ ದೊಡ್ಡ ಪೀಸ್ ಉಂಟು, ಚಿಕನ್ ಅದು ಪೆಪ್ಪರ್ ಇರಬೇಕು. ಇದು ಸಲಾದ್, ನಾನು ಆವಾಗಲೇ ನೋಡಿದೆ, ಸ್ವಲ್ಪ ಕೆಳಗೆ ಬಿದ್ದಿತ್ತು ಇದರದ್ದು ನೋಡಿ, ನನಗೆ ಇಷ್ಟ ಇದು. ಓಕೆ, ಇವಾಗ ಎಲ್ಲ ಅಡುಗೆ ಎಲ್ಲ ತಂದಿದ್ದಾರೆ, ಇನ್ನು ನನ್ನದು ತುಂಬ ಕೆಲಸ ಉಳಿಯಿತು. ಅದೇ ಇವಾಗ ನಾನು ಅವ್ರ ಕೊಟ್ಟೆ ಗಿಫ್ಟ್ ಹಾಕ್ತೀನಂತ ಹೇಳಿ, ಆದರೆ ಅವರ ಕೈಯಿಂದನೇ ಹಾಕ್ತೀನಂತ ಹೇಳಿ ಎನಿಸಿದ್ದೀನಿ, ಹಾಗಾಗಿ ನಾನು ಅವರಿಗೆ ಕರ್ಕೊಂಡು ಬಂದೆ. ಹಾಕಿ, ನನ್ನ ಡ್ರೆಸ್ ಎಲ್ಲ ರೆಡಿ ಮಾಡಿದ್ದು, ಹೊರಗಡೆ ಕರ್ಕೊಂಡು ಹೋಗ್ತೀರಂತ ಹೇಳಿ. ಬೇಡ, ನನಗೆ ಮನೆಯಲ್ಲೇ ಬೇಕು. ನನಗೆ ಕ್ಯಾಟ್ರಿಂಗ್ ಊಟ ತುಂಬಾ ಇಷ್ಟ. ಅದು ಕ್ಯಾಟ್ರಿಂಗ್ ಮದುವೆ, ನಮ್ಮ ಮದುವೆಯಲ್ಲೆಲ್ಲ ಹೌದು, ನಾನು ಹೇಳ್ತಿದ್ದೆ ಅವರಿಗೆ, ಒಮ್ಮೆ ಇಡೀ ನನ್ನ ಕೈಯಲ್ಲಿ ತಿಂದು ನನಗೆ ಸಾಕಾಗಿದೆ. ಇದು ಚೆನ್ನಾಗಿದೆಲ್ಲ, ಇದೇ ಹಾಕ್ತೀನಿ ನಾನು. ಇನ್ನೊಂದು ಇಡೀ ಇಟ್ಟು ತೋರಿಸಿ, ನಾನು ಇದೇ ಹಾಕ್ತೀನಿ. ಡೈಟ್ ಮಾಡಿ, ತೆಗೆಯೋದು ಬೇಡ, ಚೆನ್ನಾಗಿ ಕಾಣುತ್ತಲ್ಲ.
ನೋಡ್ತೀನಿ. ಇಷ್ಟು ಮೇಲೆನ ಇಲ್ಲಿ ಇದು ಕೂಡ ಚೆನ್ನಾಗಿ ಕಾಣುತ್ತೆ. ಇದು ಬೇಡ, ಈಗ ಹಾಕ್ಬೇಡಿ, ಬೇಡ ಬೇಡ ಬೇಡ. ನಾನು ಇದ ಒಂದ ಹಾಕ್ತೀನಿ, ತುಂಬ ಆಗುತ್ತೆ. ಥ್ಯಾಂಕ್ಸ್ ಆಯ್ತಾ ತುಂಬ. ನಿನ್ನದು ಅಂತ ವೆಲ್ಕಮ್. ಓಕೆ, ಇವಾಗ ನಾವು ಹೊರಗಡೆ ಹೋಗ್ತೀವಿ. ತುಂಬ ಸ್ಪೆಷಲ್ ಆಯ್ತು ನನಗೆ ಇವತ್ತಿನ ದಿನ. ನಿಜವಾಗ್ಲೂ ನಾನು ತುಂಬ ಇಮೋಷನಲ್ ಆಗಿಬಿಟ್ಟಿದ್ದೀನಿ. ನನಗೆ ತುಂಬ ಎಂತ ಹೇಳೋದು, ನಾನು ತುಂಬ ಖುಷಿ ಆಯ್ತು ಇವತ್ತಿನ ದಿನ. ಓ ಮೈ ಗಾಡ್, ಕೇಕ್ ತರ್ತಾರಂತ ಗೊತ್ತಿತ್ತು, ಆದರೆ ಇಷ್ಟು ಚಂದವಾದದ್ದು, ಇಷ್ಟು ದೊಡ್ಡದಾಗಿದ್ದು ತರ್ತಾರಂತ ನಿಜವಾಗ್ಲೂ ನನ್ನ ಕನಸಲ್ಲಿ ಕೂಡ ಎನಿಸಿರಲಿಲ್ಲ. ನನಗೆ ನೋಡುವಾಗಲೇ ಖುಷಿಯಾಯಿತು, ಹಾಗೂ ಕಣ್ಣು ತುಂಬಿ ಬರುತ್ತೆ ಅಂತ ಹೇಳುತ್ತೆ ನೋಡಿ, ಆ ರೀತಿಯಾಗಿತ್ತು. ಅವರು ನಿಜವಾಗ್ಲೂ ನನ್ನನ್ನು ಸಣ್ಣ ಮಗುವಾಗೆ ನೋಡಿದ್ದಾರೆ, ಆದರೆ ಇಷ್ಟೊಂದು ಖುಷಿ, ತುಂಬ ಖುಷಿಯಾಯಿತು ನನಗೆ. ನನ್ನನ್ನು ಪ್ರೀತಿಯಿಂದ ಅವರು ಗುಂಡಿ ಅಂತ ಕರೀತಾರೆ, ಅಂದರೆ ಸ್ವಲ್ಪ ಗೋಲ್ ಗೋಲ್ ಆಗಿದ್ದೀನಲ್ವ, ಹಾಗಾಗಿ ದಪ್ಪ ಇದ್ದೀನಲ್ವ, ಹಾಗಾಗಿ ಗುಂಡಿ ಗುಂಡಿ ಅಂತ ಕರೀತಾರೆ ನೋಡಿ. ನನ್ನ ಹಾಗೆಯೇ ಕೇಕ್ ತಂದಿದ್ದಾರೆ, ತುಂಬ ಖುಷಿ ಆಯ್ತು ನನಗೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಂತ ಮಾತಾಡೋದು, ಕಣ್ಣು ತುಂಬಿ ಬರ್ತಾ ಉಂಟು ನಂದು. ಫಸ್ಟಿಂದಲೂ, ಮದುವೆ ಆದ ದಿನದಿಂದಲೂ ಅವರು ನನ್ನನ್ನು ಮಗು ರೀತಿಯೇ ನೋಡಿದ್ದಾರೆ, ಯಾವತ್ತೂ ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ. ಇವತ್ತಿನ ದಿನ ಇಷ್ಟೊಂದು ಸ್ಪೆಷಲ್ ಮಾಡ್ತಾರಂತ ಹೇಳಿ ನಾನು ಯಾವತ್ತೂ ಎನಿಸಿರಲಿಲ್ಲ, ನನಗೆ ಚೂರು ಕೂಡ ಐಡಿಯಾ ಇರಲಿಲ್ಲ ಇದರ ಬಗ್ಗೆ. ಯಾವಾಗಲೂ ವರ್ಷನ ವರ್ಷ ನಾವು ಹೇಗೆ ಆಚರಿಸ್ತೀವಿ ನೋಡಿ, ಹಾಗೆಯೇ ಈ ವರ್ಷ ಕೂಡ ಅವರು ಮಾಡ್ಬೋದು ಅಂತ ಎನಿಸಿದೆ. ಓಕೆ, ಗಿಫ್ಟ್ ಎಲ್ಲ ಸಿಕ್ತು, ಏನೆಲ್ಲ ಸಿಕ್ತು ನೋಡೋಣ. ನೋಡಿ, ವಾವ್, ತುಂಬ ಚೆನ್ನಾಗಿದೆಲ್ವಾ. ಇದು 1 ಗ್ರಾಮ್ ಗೋಲ್ಡು ಬಳೆ, ನನ್ನ ಕೈಗೆ ತುಂಬ ಚೆಂದ ಕಾಣುತ್ತೆ, ನನಗೆ ಬಳೆ ಅಂದರೆ ತುಂಬ ಇಷ್ಟ. ಹಾಗೂ ಇದು ಎಲ್ಲ ಮಕ್ಕಳದು, ಏನೆಲ್ಲ ನೋಡೋಣ. ಚಾಕ್ಲೇಟ್ಸ್, ವಾವ್. ಹಾಗೂ ಇದು ನೋಡಿ, ತುಂಬ ಚೆನ್ನಾಗಿದೆ ಬಳೆ, ಗಾಜಿನ ಬಳೆ. ಹಾಗೂ ಇನ್ನೊಂದು ಸಾರಿಗೆಲ್ಲ ಹಾಕಲಿಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಥ್ಯಾಂಕ್ಸ್, ಗಿಫ್ಟ್ ಸಿಕ್ತು ನನಗೆ ಸುಮಾರು ಇವತ್ತು. ಹಾಗೂ ನೀವು ಕೂಡ ನನ್ನನ್ನು ತುಂಬ ಪ್ರೀತಿಸ್ತೀರಾ, ಅದು ನನಗೆ ಕೂಡ ತುಂಬ ಇಷ್ಟ. ಹೀಗೇ ಇರಲಿ ನಿಮ್ಮ ಪ್ರೀತಿ ಕೂಡ. ಓಕೆ, ಸುಮಾರು ಚಾಕ್ಲೇಟ್ಸ್ ಉಂಟು, ಬೇರೆ ಬೇರೆ ಟೈಪಿದ್ದು. ನನಗೆ ಚಾಕ್ಲೇಟ್ಸ್ ಇಷ್ಟ ತುಂಬ, ಹಾಗಾಗಿ ಗಿಫ್ಟ್ ಕೊಟ್ಟಿದ್ದಾರೆ.
ನೀವು ಕೂಡ ಹಾಗೇ ನನಗೋಸ್ಕರ ಪ್ರೇಮ್ ಮಾಡಿ, ನನಗೆ ಅದೇ ದೊಡ್ಡ ಗಿಫ್ಟ್. ಓಕೆ, ಸತೀಶ್ ಬಂದರು, ಅವರಿಗೆ ನಾನಾಗೆ ಕಾಲ್ ಮಾಡಿ ಕರಿಬೇಕಾಯ್ತು, ಆದರೂ ಅವರಾಗೆ ಅವರು ಬರಲಿಲ್ಲ. ನಮ್ಮ ಮನೆಗೆ ಬಂದಿದ್ದಾರೆ ಮಹಾತ್ಮರು. ಯಾರಿವರು, ಯಾರಿದು ಇಲ್ಲ, ಆದ್ರೆ ಬುದ್ಧಿ ಬೇರೆನಾ ಅಂತ, ಜನ ಬೇರೆನಾ ಅಂತ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸಸ್ಸಾ. ಗಿಫ್ಟ್ ಇಲ್ಲಿ, ಗಿಫ್ಟ್ ಉಂಟು, ಗಿಫ್ಟ್ ಕೊಡಿ. ಓಕೆ, ಇವಾಗ ಊಟದ ತಯಾರಿ ನಡೀತಾ ಉಂಟು. ಓಕೆ, ಸತೀಶ್ ಅವ್ರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು. ಹೇಳ್ತಾ ಇದ್ರಲ್ಲ ಸತೀಶ್ ಯಾಕೆ ಬರೋದಿಲ್ಲ, ಏನಾಯಿತು, ಏನಾಗಿದೆ. ಅವರಾಗಿಯೇ ಕೆಲಸ ಸಿಕ್ಕಿದ ಮೇಲೆ ಬ್ಯುಸಿ ಆಗಿದ್ದರು ಅಷ್ಟೇ, ಮತ್ತೇನಾಗಿರಲಿಲ್ಲ. ಚಿಕನ್ ಸ್ಪಾನ್ಸರ್ ಬರ್ಡೇ ಗಿಫ್ಟ್ ಸಸನ್ ಲೆಕ್ಕದಲ್ಲಿ ಎಂತ ಅದು ಹೇಳಿ. ಚಿಕನ್ ಎಂತ, ಮತ್ತೆ ಬರ್ಡೇ ಗಿಫ್ಟ್ ಕೊಟ್ಟು ಎಂತ ಅಂತ ಗೊತ್ತಿಲ್ಲ. ಪತ್ರಾವೋ ಕ್ಯಾಟ್ರಿಂಗ್. ಓಕೆ, ಇವಾಗ ಊಟ ಎಲ್ಲ ಆಯಿತು ನಮ್ಮದು. ಸತೀಶ್ ಅವರಿಗೆ ಒಂದು ಬಿಸಿ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ನಾವು ಈ ಸೈಡೆಲ್ಲ ಕ್ಲೀನ್ ಮಾಡ್ತಾ ಎಲ್ಲ ಇದ್ದೀವಿ ನೋಡಿ. ಮೇಲೆ ಅವರಿಗಿಂತ ದೊಡ್ಡದುಂಟಂತೆ ಪಾತ್ರೆ, ಹಾಗಾಗಿ ಮೇಲೆ ನಿಂತ್ಕೊಂಡು ಇದು ಮಾಡ್ತಾ ಇದ್ದಾರೆ. ಇಲ್ದ್ರೆ ತಳತಾಗುತ್ತೆ ಅಂತ ಹೇಳಿದಲ್ವ ನಾನು, ಹಾಗಾಗಿ ಮೇಲೆ ನಿಂತ್ಕೊಂಡು ಬಿಸಿ ಮಾಡ್ತಾ ಇದ್ದಾರೆ, ಸರ್ಕಸ್ ಮಾಡ್ತಾ ಇದ್ದಾರೆ. ಓಕೆ, ಊಟ ಎಲ್ಲ ಆದಮೇಲೆ ಇವಾಗ ನಾವು ಡ್ಯಾನ್ಸ್ ಮಾಡ್ತಾ ಇದ್ದೀವಿ ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಹಾಗಾಗಿ ಯಾರು ಕೂಡ ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ, ಮಾಡಿದ್ರೂ ನಾವು ಕೇರ್ ಮಾಡೋದಿಲ್ಲ. ಓಕೆ, ಲೈಫ್ ಫುಲ್ ಎಂಜಾಯ್ ಮಾಡಿ, ನೀವು ಕೂಡ ನನ್ನ ಹಾಗೆ ಎಂಜಾಯ್ ಮಾಡಿ. ಓಕೆ, ತುಂಬ ಥ್ಯಾಂಕ್ಸ್ ನಿಮಗೆಲ್ಲರಿಗೂ ನನ್ನ ಬರ್ಡೇ ವಿಶ್ ಮಾಡಿದ್ದಕ್ಕೆ, ನನ್ನ ಒಟ್ಟಿಗೆ ನಿಂತಕ್ಕೆ, ಇದ್ದಕ್ಕೆ, ಎಲ್ಲ ನನ್ನ ಯಾವ ಕಷ್ಟ ಸುಖ ಎಲ್ಲದರಲ್ಲೂ ನೀವು ಪಾಲ್ಗೊಂಡಿದ್ದೀರಾ, ಹಾಗಾಗಿ ತುಂಬ 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 ಥ್ಯಾಂಕ್ಸ್ ನಿಮಗೆ. ಓಕೆ, ಇನ್ನು ನಾನು ಹೋಗ್ತಾ ಇದ್ದೀನಿ, ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತಂತಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ಬೆಳಿಗ್ಗೆ ಸತೀಶ್ ಅವರು ಹೋಗ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಇನ್ನೊಂದೇನೆಂದರೆ, ಯಾರಿದೆಲ್ಲ ಬರ್ಡೇ ನಾನು ಮಿಸ್ ಮಾಡಿದ್ದೀನಿ ಅವ್ರಿ, ಅವರದ್ದು ನಾಳೆ ವ್ಲಾಗಲ್ಲಿ ನಾನು ವಿಶ್ ಮಾಡ್ತೀನಿ.